ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಬಡ್ಡಿ ಲವರ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಶುರುವಾಗಲಿದೆ. ಇನ್ನೊಂದು ಕಬಡ್ಡಿಯ ಲೀಗ್ ಪಂದ್ಯಾವಳಿ, ಅದು ಯಾವ ದೇಶದಲ್ಲಿ ಶುರುವಾಗುತ್ತೆ ಅಥವಾ ನಮ್ಮ ದೇಶದಲ್ಲಿ ಶುರುವಾಗುತ್ತೆ, ಎಲ್ಲಿ ಶುರುವಾಗುತ್ತೆ, ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣುವ ಕಪ್ಪು ಬಟನನ್ನು ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ ಗಾಯ್ಸ್. ಹೌದು ಗಾಯ್ಸ್, ಕಬಡ್ಡಿ ಲವರ್ಸ್ಗಳಿಗೆ ಗುಡ್ ನ್ಯೂಸ್. ಇದೇ ವರ್ಷ ಜೂನ್ನಲ್ಲಿ ಇನ್ನೊಂದು ಸೀಸನ್ನ ಕಬಡ್ಡಿಯನ್ನು ನಾವು ನೋಡ್ಬೋದು. ಅದು ಅಲ್ಟ್ರಾ ಕಬಡ್ಡಿ ಲೀಗ್ ಅಂತ ಹೇಳಿ, ಈ ಒಂದು ಅಲ್ಟ್ರಾ ಕಬಡ್ಡಿ ಲೀಗ್ನಲ್ಲಿ ಒಟ್ಟು 8 ತಂಡಗಳಿರುತ್ತವೆ. 8 ತಂಡಗಳಲ್ಲಿ ಒಂದು ತಂಡಕ್ಕೆ 14 ಪ್ಲೇಯರ್ಸ್ಗಳಂತೆ ಆಯ್ಕೆ ಮಾಡಲಾಗಿದೆ. ಒಟ್ಟು 112 ಪ್ಲೇಯರ್ಸ್ಗಳನ್ನು ಒಳಗೊಂಡ ಈ ಒಂದು ಕಬಡ್ಡಿ ಲೀಗ್ ಶುರುವಾಗುವುದು ದುಬೈನಲ್ಲಿ. ಹೌದು ಗಾಯ್ಸ್, ದುಬೈನಲ್ಲಿ ಶುರುವಾಗಲಿದೆ ಅಲ್ಟ್ರಾ ಕಬಡ್ಡಿ ಲೀಗ್ ಅನ್ನೋ ಒಂದು ಹೊಸ ಕಬಡ್ಡಿ ಲೀಗ್. ಈ ಒಂದು ಕಬಡ್ಡಿ ಲೀಗ್ನಲ್ಲಿ ಉಗಾಂಡಾ, ಕೀನಿಯಾ ಮತ್ತು ಇರಾನ್ ಮತ್ತು ನಮ್ಮ ದೇಶದ ಎಲ್ಲ ಆಟಗಾರರು ಕೂಡ ಭಾಗವಹಿಸಬಹುದು. ಹಾಗಾಗಿ ಇದೊಂದು ಕಬಡ್ಡಿ ಲೀಗ್ ಇನ್ನೂ ಕುತೂಹಲಕಾರಿಯಾಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಗಾಯ್ಸ್. ಏನಕ್ಕಪ್ಪ ಅಂತಂದರೆ, ಪ್ರೊ ಕಬಡ್ಡಿ ಲೀಗ್ ಆದಮೇಲೆ ನಮಗೆ ಅತಿಯಾಗಿ ನೋಡೋದಕ್ಕೆ ಬೇರೆ ಒಂದು ಯಾವ ಕಬಡ್ಡಿ ಲೀಗ್ ಕೂಡ ಕಬಡ್ಡಿ ಲವರ್ಸ್ಗಳಿಗೆ ಸಿಗ್ತಿರಲಿಲ್ಲ. ಹಾಗಾಗಿ ಈ ಒಂದು ಸೀಸನ್ನಲ್ಲಿ ಶುರುವಾಗುತ್ತಿರುವ ಇನ್ನೊಂದು ಅಲ್ಟ್ರಾ ಕಬಡ್ಡಿ ಲೀಗ್ ಮುಖಾಂತರ ನಮ್ಮಂಥ ಕಬಡ್ಡಿ ಲವರ್ಸ್ಗಳಿಗೆ ಇನ್ನೊಂದು ಸೀಸನ್ ನೋಡೋಕ್ಕೆ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಈ ಒಂದು ಕಬಡ್ಡಿ ಲೀಗ್ ಯಾವಾಗ ಶುರುವಾಗುತ್ತಪ್ಪ ಅಂತಂದರೆ, ಇದು ಜೂನ್ನಲ್ಲಿ ಶುರುವಾಗುವಂಥ ಲಕ್ಷಣಗಳಿವೆ. ಜೂನ್ ಮೊದಲ ವಾರ ಈ ಕಬಡ್ಡಿ ಲೀಗ್ನ ಒಂದು ಆಕ್ಷನ್ ಶುರುವಾಗಲಿದ್ದು, ಈ ಒಂದು ಕಬಡ್ಡಿ ಲೀಗ್ನ ಎಲ್ಲ ಮ್ಯಾಚ್ಗಳು ಜುಲೈ ಅಥವಾ ಆಗಸ್ಟ್ನಲ್ಲಿ ಶುರುವಾಗಲಿದೆ. ಹಾಗಾಗಿ ನಮ್ಮಂಥ ಒಂದು ಕಬಡ್ಡಿ ಅಭಿಮಾನಿಗಳಿಗೆ ವರ್ಷಕ್ಕೆ ನಾವು 2 ಕಬಡ್ಡಿ ಲೀಗ್ಗಳನ್ನು ನೋಡ್ಬೋದು. ಈ ಒಂದು ಕಬಡ್ಡಿ ಲೀಗ್ನ ಇನ್ನೊಂದು ಯಾವ ಒಂದು ಟಿವಿ ಚಾನಲ್ ಪ್ರಸಾರ ಆಗುತ್ತೆ ಅನ್ನೋದನ್ನು ನಮಗೇನು ತಿಳಿದಿಲ್ಲ ಗೈಸ್. ತಿಳಿದ್ರೆ ಖಂಡಿತವಾಗ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಕಬಡ್ಡಿ ಲೀಗ್ ಅಪ್ಡೇಟ್ ಬಗ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ ಗೈಸ್.